ಫಲಿತಾಂಶ ನಿಮ್ಮ ಮುಂದೆ, ನೇರ ನೇರವಾಗಿ ಬನ್ನಿ. ಮ್ಯಾಸಿವ್ 10,642 ಕಾಲ್ಸ್ ಕಿತ್ತೂರು ಕ್ಷೇತ್ರದಿಂದ ಬಂದಿರೋದು. ಇಂಪ್ರೆಸಿವ್, ಪುರುಷರು 5,009,579 ಜನ, ಹೆಣ್ಮಕ್ಕಳು 1,063 ಜನ ವೋಟ್ ಮಾಡಿದ್ದಾರೆ. ಬೇರೆ ಬೇರೆ ಅಭ್ಯರ್ಥಿಗಳ ಪರ 497 ಕರೆಗಳು ನಮಗೆ ಬಂದಿದ್ದಾವೆ. ಬಿಜೆಪಿ 4,693 ಕರೆಗಳನ್ನು, ಅಂದರೆ ಮತಗಳನ್ನು ಪಡೆದುಕೊಂಡಿದೆ. ಬಿಜೆಪಿಯ ಪರ 4,205 ಪುರುಷ ಮತದಾರರು ವೋಟ್ ಹಾಕಿದ್ದಾರೆ. ಹೆಣ್ಮಕ್ಕಳು 488 ಜನ ವೋಟ್ ಹಾಕಿದ್ದಾರೆ. ಜೆ ಡಿ ಎಸ್ ಪಕ್ಷದ ಪರ 242, ವೆರಿ 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 ಲೆಸ್. ಅದರಲ್ಲೇನು ಹೇಳಬೇಕು ನಾನು, 209 ಜನ ಪುರುಷ ಮತಗಳು, 33 ಮಹಿಳಾ ಮತಗಳು. ಇರಲಿ, ಎವ್ರಿ ವೋಟ್ ಕೌಂಟ್ಸ್. ಕಾಂಗ್ರೆಸ್ ಇಸ್ ಲೀಡಿಂಗ್, 5,210 ಪುರುಷ ಮತಗಳು, 4,722 ಮಹಿಳಾ ಮತಗಳು, 488 ಔಟ್ ಆಫ್ ನಿಯರ್ಲಿ 10,600 ಕಾಲ್ಸ್. ಸೊ ಸ್ಟ್ರೈಕ್ ರೇಟ್ ಗಮನಿಸಿಬಿಡೋಣ. ಕಾಂಗ್ರೆಸ್ ಪಕ್ಷದ ಪರ 49% ಸ್ಟ್ರೈಕ್ ರೇಟ್ ಇದೆ. ಬಿಜೆಪಿ 44%ನಷ್ಟು ಸ್ಟ್ರೈಕ್ ರೇಟನ್ನು ಪಡೆದುಕೊಂಡಿದೆ. ಜೆ ಡಿ ಎಸ್ ವೆರಿ ವೀಕ್, 2% ಬೇರೆ ಬೇರೆ ಅಭ್ಯರ್ಥಿಗಳ ಪರವಾಗಿ 5% ಮತಗಳು ಬಂದಿದ್ದಾವೆ. ಬಿಜೆಪಿ ವಿರುದ್ಧ 517 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದೆ ಇದೆ. ಕಿತ್ತೂರು ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಹಾಲಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಆಘಾತ ಅನುಭವಿಸ್ತಾರ? ಹೌದು ಅಂತಿದೆ ನಮ್ಮ ಟ್ರೆಂಡಿಂಗ್ ಎಲೆಕ್ಷನ್ ಸರ್ವೆ. ಈ ಸಲ ಏನಾದರೂ ಜಯಭೇರಿ ಬಾರಿಸತ್ತ ಕಾಂಗ್ರೆಸ್ಸು? ಹೌದು ಅಂತ ಹೇಳಲಾಗ್ತಾ ಇದೆ ನಮ್ಮ ಸರ್ವೆ ಪ್ರಕಾರ. ಏನಾದರೂ ಆ್ಯಂಟಿ ಇನ್ಕಂಬೆನ್ಸಿ ಕಿತ್ತೂರಿನಲ್ಲಿದೆಯಾ? ಪ್ರಾಬಬ್ಲಿ ಎಸ್. ಇದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಕಿತ್ತೂರು ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ, ಅದರ ಫಲಿತಾಂಶ. ಕಾಂಗ್ರೆಸ್ಸು ಸ್ಲೈಟ್ ಎಡ್ಜ್ ಪಡ್ಕೊಂಡಿದೆ ಬಿಜೆಪಿಗಿಂತ. ಬಿಜೆಪಿಯಿಂದ ಒನ್ಸ್ ಅಗೇನ್ ಶಾಸಕರಾಗಿರುವ ಮಹಾಂತೇಶ್ ದೊಡ್ಡಗೌಡರು ಸ್ಪರ್ಧೆ ನಡೆಸಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗೆ ಇಬ್ಬರು ಆಕಾಂಕ್ಷಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಡಿ ಬಿ ಇನಾಮದಾರ್, ಬಾಬಾ ಸಾಹೇಬ್ ಪಾಟೀಲ್ ಅವರಿಬ್ಬರ ನಡುವೆ ಪೈಪೋಟಿ ಇದೆ. ಇದು ಕಿತ್ತೂರು ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಸ್ಟ್ರೈಕ್ ರೇಟ್ ನೋಡಿ, ಸ್ಲೈಟ್ ಎಡ್ಜ್ ಇದೆ ಕಾಂಗ್ರೆಸ್ಗೆ. 49% ಕಾಂಗ್ರೆಸ್ಸು, 44% ಬಿಜೆಪಿ, 2% ಜೆ ಡಿ ಎಸ್, 5% ಇತರರು.